ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅನ್ನೋ ವಿಷಯದ ಅಡಿಯಲ್ಲಿ ಈ ವರ್ಷದ ಯೋಗ ದಿನವನ್ನು ಆಚರಿಸಲಾಗುತ್ತಿದ್ದು, ಸ್ವಯಂನ ಅಂತರ್ಯ ಮತ್ತು ಬಾಹ್ಯ ಪ್ರಪಂಚದ ನಡುವಿನ ಸಂಬಂಧವನ್ನು ಉತ್ತೇಜಿಸುವುದು ಇದರ ಉದ್ದೇಶ. ಯೋಗ ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ಅದೆಷ್ಟು ಹೇಳಿದ್ರೂ ಕಡಿಮೆನೆ. ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲ ಕಡೆ ಆಚರಿಸುತ್ತೇವೆ. ಯೋಗವು ನಮ್ಮದೊಂದು ಪರಂಪರೆಯ ಅಭ್ಯಾಸ. ಹಾಗೆ ಯೋಗ ಮಾಡೋದ್ರಿಂದ ದೈಹಿಕ, ಮಾನಸಿಕ ಹಾಗೂ ನಮ್ಮ ಸ್ಪಿರಿಚುವಲ್ ಬೀಯಿಂಗ್ ಒಳ್ಳೆಯದಾಗ್ತದೆ. ಹಾಗೆ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಈ ಯೋಗ ಡೇಯನ್ನು ಸ್ಥಾಪನೆಗೆ ತಂದದವರು. ಸೊ 2015ರಿಂದ ಯೋಗ ಡೇಯನ್ನು ನಾವು ಆಚರಿಸುತ್ತಿದ್ದೇವೆ. ಜೂನ್ 21 ಒಂದು ದೊಡ್ಡವಾದ ದಿನ. ಅದು ಹೇಗೆ ಅಂದರೆ, ಸೂರ್ಯನ ಪಾತ ದಕ್ಷಿಣ ಕಡೆಗೆ ಹೋಗುವುದರಿಂದ ಇದು ಒಂದು ಒಳ್ಳೆಯ ದಿನ. ಹಾಗೂ ಇದು ಒಂದು ನಮ್ಮ ನಕ್ಷತ್ರ ಪ್ರಕಾರ ಗುರು ಪೂರ್ಣಿಮೆಯ ನಕ್ಷತ್ರ. ಹಾಗಾಗಿ ಈ ದಿನ ಯೋಗ ಮಾಡಿದವರಿಗೆ ಹಾಗೂ ಆರಂಭಿಸಿದವರಿಗೆ ಸಹ ಒಳ್ಳೆಯಾದ ದಿನ. ಮತ್ತು ಯೋಗದ ಮಹತ್ವ, ಯೋಗ ದಿನದ ಮಹತ್ವ ಏನಂದರೆ, ಈ ಒಂದು ದಿನ ಎಲ್ಲ ಇನ್ಸ್ಟಿಟ್ಯೂಟ್ ಆಗಲಿ, ಎಲ್ಲ ಆಫೀಸ್ ಆಗಲಿ, ಅಲ್ಲಿ ನಮಗೆ ಯೋಗವನ್ನು ಕಲಿಸಲಿಕ್ಕೆ ನಮಗೆ ಒಂದು ಅವಕಾಶ ಕೊಡ್ತಾರೆ. ಹಾಗೆ ಯೋಗದ ಮಹತ್ವ ಎಲ್ಲ ಕಡೆ ಉಂಟು. ಯೋಗ ಮಾಡಿದವರಿಗೆ ರೋಗ ಬರುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಜೂನ್ 21ರಂದು ಎಲ್ಲ ಕಡೆ ಯೋಗವನ್ನು ಮಾಡಿ ಆಚರಿಸುತ್ತಾರೆ. ಹಾಗೆ ಸ್ವಲ್ಪ ಜನ ಅದನ್ನು ಮುಂದುವರಿಸುತ್ತಾರೆ. ಹಾಗೆ ಯೋಗ ಮಾಡೋದರಿಂದ ನಮಗೆ ಯಾವುದೇ ಥರ ರೋಗ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾವು ಮಾಡುವ ಅಭ್ಯಾಸ, ಆಸನ ಆಗಲಿ, ಪ್ರಾಣಾಯಾಮ ಆಗಲಿ, ಧ್ಯಾನ ಆಗಲಿ, ಇದು ನಮ್ಮ ದೈಹಿಕ ಹಾಗೂ ಮಾನಸಿಕ ಹೆಲ್ತ್ ಬೆನಿಫಿಟ್ ಒಳ್ಳೆ ಕೊಡ್ತದೆ. ದೇಹವನ್ನು ಆರೋಗ್ಯವಾಗಿಡೋದಕ್ಕೆ ಜನರು ಯೋಗದ ಮೊರೆ ಹೋಗ್ತಿದ್ದಾರೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಯೋಗವನ್ನು ಕಲಿತಾ ಇದ್ದಾರೆ. ಯೋಗ ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನೆರವಾಗುತ್ತೆ. ಯೋಗದಿಂದ ಆಗೋ ಲಾಭವನ್ನು ಲೆಕ್ಕ ಹಾಕ್ತಾ ಹೋದರೆ ಪಟ್ಟಿ ದೊಡ್ಡದಾಗತ್ತೆ. ಯೋಗ ಬರೀ ವ್ಯಾಯಾಮ ಮಾತ್ರವಲ್ಲ, ಅದಕ್ಕೊಂದು ಶಿಸ್ತಿನ ಅಗತ್ಯವಿರುತ್ತೆ. ಯೋಗವು ದೇಹದಲ್ಲಿ ಶಕ್ತಿ, ಸಮತೋಲನ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತೆ. ಬೆನ್ನು ನೋವು ನಿವಾರಣೆಗೆ ಯೋಗ ಸಹಾಯ ಮಾಡುತ್ತಲ್ಲದೆ ಸಂಧಿವಾತದ ಲಕ್ಷಣವನ್ನು ಕಡಿಮೆ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೂ ಯೋಗ ಒಳ್ಳೆಯದು. ದೇಹಕ್ಕೆ ವಿಶ್ರಾಂತಿ ಒದಗಿಸೋದಲ್ಲದೆ ಉತ್ತಮ ನಿದ್ರೆಗೆ ಯೋಗ ಸಹಕಾರಿಯಾಗಿದೆ. ದೇಹದಲ್ಲಿ ಶಕ್ತಿ ಹೆಚ್ಚಿಸೋ ಜೊತೆಗೆ ಯೋಗ ಮೂಡ್ ಬೂಸ್ಟರ್ ಕೂಡ ಆಗಿದೆ. ಒತ್ತಡ ನಿಭಾಯಿಸೋದಕ್ಕೆ ಯೋಗ ಬೆಸ್ಟ್. ದೈಹಿಕ ಹಾಗೂ ಮಾನಸಿಕ ಎರಡೂ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾದ ಯೋಗದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಯೋಗ ದಿನವನ್ನು ಆಚರಣೆ ಮಾಡಲಾಗ್ತಿದೆ. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಗುತ್ತೆ. ನಮ್ಮ ದೇಹಕ್ಕೆ ಹೊಸ ಶಕ್ತಿಯನ್ನು ನೀಡೋ ಯೋಗದಿಂದ ಅನೇಕ ಪ್ರಯೋಜನ ಇದೆ. ದಿನಕ್ಕೆ 5 ನಿಮಿಷ ಯೋಗ ಮಾಡಿದ್ರೂ ಅದರಿಂದ ಆಗೋ ಲಾಭ ಏನು ಅನ್ನೋದನ್ನು ನಿಮಗೆ ಹೇಳ್ತೀವಿ. ಯೋಗ ದಿನದ ಪ್ರಯುಕ್ತ ಅದರ ಮಹತ್ವ, ಆರೋಗ್ಯದ ದೃಷ್ಟಿಯಿಂದ ಆಗೋ ಲಾಭ ಮುಂತಾದ ವಿಚಾರಗಳನ್ನು ಅಮಿತಾಭ್ ಭಟ್ ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ಮೂಲತಃ ಉಡುಪಿಯವರಾದ ಅಮಿತಾಭ್ ಭಟ್ ಕಲೆಯಲ್ಲಿ ಸ್ನಾತಕೋತ್ತರ ಪದವೀಧರರು. ಎಸ್ ವ್ಯಾಸ ಸಂಸ್ಥೆಯಿಂದ ಯೋಗ ತರಬೇತಿ ಪಡೆದಿರೋ ಅಮಿತ ಕೇಂದ್ರ ಆಯುಷ್ ಇಲಾಖೆಯಿಂದ ಸರ್ಟಿಫೈಡ್ ಯೋಗ ಶಿಕ್ಷಕಿ ಹಾಗೂ ಯೋಗ ಥೆರಪಿಸ್ಟ್ ಆಗಿದ್ದಾರೆ. ಮಕ್ಕಳು ಹಾಗೂ ಹಿರಿಯ ನಾಗರಿಕರಿಗೆ ನ್ಯೂರೋ ಯೋಗ ಹೇಳ್ಕೊಡ್ತಾರೆ. ಜೊತೆಗೆ ಸಂಜೀವಿನಿ ಟ್ರಸ್ಟ್ ಮೂಲಕ ಕ್ಯಾನ್ಸರ್ ರೋಗಿಗಳಿಗೂ ಯೋಗ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಸದ್ಗುರು ಅನುಯಾಯಿಯಾಗಿರೋ ಅಮಿತ ಕೊಯಮತ್ತೂರು ಈಶಾ ಫೌಂಡೇಶನ್ನ ಸ್ವಯಂ ಸೇವಕಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರೋ ಅಮಿತ ಹಲವು ಯೋಗ ಶಿಬಿರಗಳನ್ನು ಹಮ್ಮಿಕೊಂಡಿದ್ದಾರೆ. ಯೋಗಕ್ಷೇಮ ಎಂಬ ಸಂಸ್ಥೆಯನ್ನ ಹುಟ್ಟುಹಾಕಿ ಯೋಗ ಹಾಗೂ ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ವರ್ಷದ ಅಂತಾರಾಷ್ಟ್ರೀಯ ಯೋಗದ ಥೀಮ್ ಏನಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ, ವೈಯಕ್ತಿಕ ಹಾಗೂ ಸಾಮಾಜಿಕವಾಗಿ ಯೋಗ ಅಂತ.
ಸೊ ಇದು ನಾವು ಥೀಮ್ ಇಟ್ಕೊಂಡು ನಾವು ಯೋಗ ಹೇಗೆ ನಮ್ಮ ದಿನನಿತ್ಯದಲ್ಲಿ ಹೇಗೆ ಯೂಸ್ ಆಗ್ತದೆ ಹಾಗೂ ಅದರದ್ದು ಥೆರಪೆಟಿಕ್ ಪಾರ್ಟ್ ಸೊ ಇದನ್ನು ನಾವು ಇವತ್ತು ತೋರಿಸ್ಲಿಕ್ಕಿದ್ದೇವೆ. ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವು ಒಂದು ಜನಪ್ರಿಯವಾದ ವಿಧಾನ. ಸೊ ಇದರಲ್ಲಿ ಎಲ್ಲ ಮಸಲ್ಸ್ ಗ್ರೂಪ್ ಹಾಗೂ ಜಾಯಿಂಟ್ಸ್ ಎಲ್ಲ ಸ್ಟ್ರೆಚ್ ಮತ್ತು ಸ್ಟ್ರೆಂಥಿನಿಂಗ್ ಕೊಡ್ತದೆ. ಇದು ಒಂದು ವೆಯ್ಟ್ ಲಾಸಿಗೆ ಮಾಡುವಂಥ ಒಂದು ಒಳ್ಳೆಯಾದ ಅಭ್ಯಾಸ. ಸೂರ್ಯ ನಮಸ್ಕಾರ. ಸೂರ್ಯ ಅಂದರೆ ನಾವು ಸೂರ್ಯನಿಗೆ ಸೇವೆಯಾಗಿ ಒಂದು ನಮಸ್ಕಾರ ಮಾಡುವಂಥ ಇದು ಸೂರ್ಯ ನಮಸ್ಕಾರದ ಒಂದು ವಿಧಾನ. ಸೊ ಇದರಲ್ಲಿ ನಾವು ಉಸಿರಾಟದ ಬಗ್ಗೆ ಗಮನ ಇಟ್ಟು ಹಾಗೆ ಅದರದ್ದು ಮಂತ್ರ ಉಚ್ಚಾರಿಸಿ ಮಾಡುವಾಗ ಆ ಒಂದು ತೇಜಸ್ಸು ಹಾಗೂ ಒಳ್ಳೆಯಾದ ಒಂದು ಭಾವನೆ ನಮ್ಮ ಒಳಗೆ ಜಾಗೃತ ಆಗ್ತದೆ. ಇದು ಒಂದು ಪಾಸಿಟಿವ್ ಹೆಲ್ತ್ನೆಸ್ ಅಂತ ನಾವು ನಂಬಿಕೆ ಉಂಟು. ಸೂರ್ಯ ನಮಸ್ಕಾರದಲ್ಲಿ ಒಂದು ಬಿಸಿಯಾದ ಒಂದು ಉಷ್ಣವಾದ ಒಳಗೆ ನಮ್ಮದು ಏನು ಹೇಳ್ತೇವೆ ಪವರ್ ಹೇಳ್ತೇವೆ ಒಂದು ದಟ್ ಈಸ್ ದ ಹೀಲಿಂಗ್ ಪವರ್. ನಮ್ಮ ಡಿಸೀಸ್ ಯಾವುದೇ ರೋಗಗಳಿದ್ದರೆ ಸೂರ್ಯ ನಮಸ್ಕಾರ ನಾವು ಮಾಡಿ ಅಂತ ಹೇಳ್ತೇವೆ. ಆ ಒಂದು ಹೀಲಿಂಗ್ ಪವರ್ ತುಂಬಾ ಜಾಸ್ತಿ ಬರ್ತದೆ ಸೂರ್ಯ ನಮಸ್ಕಾರ ಮಾಡಿದಾಗ. ಈಗ ನಾವು ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ನೋಡೋಣ. ಸ್ಥಿತಿ ನಮಸ್ಕಾರಾಸನ, ಹಸ್ತ ಉತ್ಥಾನಾಸನ, ಪಾದಹಸ್ತಾಸನ, ಅಶ್ವಸಂಚಲನಾಸನ, ಸಂತುಲನಾಸನ, ಸಾಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದಹಸ್ತಾಸನ, ಹಸ್ತ ಉತ್ಥಾನಾಸನ, ನಮಸ್ಕಾರಾಸನ, ಸ್ಥಿತಿ. ಈಗ ಎಡಭಾಗ ನಮಸ್ಕಾರಾಸನ. ಪೂರಕ, ರೇಚಕ. ಪೂರಕ, ರೇಚಕ. ಕುಂಭಕ, ಪೂರಕ, ರೇಚಕ. ಪೂರಕ, ರೇಚಕ. ಪೂರಕ, ರೇಚಕ, ಸ್ಥಿತಿ. ಉಸಿರು ತಕೊಳ್ತಾ ಎರಡು ಕೈ ಸೈಡಿಂದ ಮೇಲಕ್ಕೆ, ಪಾದ ಮೇಲಕ್ಕೆ ಉಸಿರು ಹೊರಗೆ ಹಾಕುತ್ತಾ, ಉಸಿರು ತಕೊಳ್ತಾ ಎರಡು ಕೈ ಮೇಲೆ, ಉಸಿರು ಹೊರಗೆ ಹಾಕುತ್ತಾ ಇಂಟರ್ಲಾಕ್ ದ ಫಿಂಗರ್ಸ್ ಸ್ಟ್ರೆಚ್. ಫಸ್ಟ್ ಬೆನ್ನಿನ ಎಲ್ಬು ಸ್ಟ್ರೆಚ್ ಆಗಲಿ. ಈಗ ಒಂದು ಎದುರುಗಡೆ ಒಂದು ಬಿಂದುವನ್ನು ಗಮನಿಸಿ ಹಾಗೆ ನಿಮ್ಮ ಹಿಮ್ಮಡಿಯನ್ನು ಎತ್ತಿರಿ. ಟಾಡಾಸನ, ಇದಕ್ಕೆ ಪರ್ವತ ಭಂಗಿ ಎಂದು ಕರೆಯುತ್ತಾರೆ. ಬೆನ್ನು ನೋವಿಗೆ ಒಳ್ಳೆಯ ಭಂಗಿ, ಮಕ್ಕಳಿಗೆ ಎತ್ತರ ಬೆಳೆಯಲು ಸಹಾಯವಾಗುವುದು ಹಾಗೂ ಬಾಡಿ ಪಾಶ್ಚರ್ ಕರೆಕ್ಟ್ ಆಗುತ್ತದೆ. ಸ್ಲೋಲಿ ಕೆಳಗೆ ಬನ್ನಿ, ಉಸಿರು ತಕೊಳ್ತಾ ಎರಡು ಕೈ ಸೈಡಿಂದ, ಉಸಿರು ಹೊರಗೆ ಹಾಕುತ್ತಾ ರಿಲ್ಯಾಕ್ಸ್, ವಿಶ್ರಾಂತಿ. ವೃಕ್ಷಾಸನ, ಮರದ ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದ ಭಂಗಿ. ಈಗ ಎಡಕಾಲನ್ನು ನಿಮ್ಮ ಬಲ ತೊಡೆಗೆ ಒತ್ತಿ ಇಡಿರಿ. ಎರಡು ಕೈ ಸೈಡಿಂದ ಮೇಲೆ ಹೋಗಲಿ, ಮೇಲೆ ನಮಸ್ತೆ ಪೊಸಿಷನ್. ಒಂದು ದೃಷ್ಟಿಕೋನವನ್ನು, ಒಂದು ಬಿಂದುವನ್ನು ನೋಡಿರಿ. ಇದು ವೃಕ್ಷಾಸನ. ಸ್ಲೋಲಿ ಕೈ ಸೈಡಿಂದ ಬರಲಿ, ಕೆಳಗೆ ಬರಲಿ, ಕಾಲನ್ನು ಕೆಳಗೆ ಮಾಡಿರಿ. ಈಗ ಎಡಕಾಲು, ಸೊ ವೃಕ್ಷಾಸನ ಮಾಡುವುದರಿಂದ ಕಾಲುಗಳು ಬಲಿಷ್ಠವಾಗುವುದು, ತೊಡೆಗಳಲ್ಲಿನ ಕೊಬ್ಬಿನಂಶ ಕರಗುವುದು, ಇದು ನೆನಪಿನ ಶಕ್ತಿ ಹೆಚ್ಚಾಗುವುದು. ಇದು ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಸ್ಲೋಲಿ ಎರಡು ಕೈ ಸೈಡಿಂದ ಬರಲಿ, ಕೆಳಗೆ, ಕಾಲು ಕೆಳಗೆ. ವೀರಭದ್ರಾಸನ ಪ್ರಕಾರ ಒಂದು. ಈಗ ಬಲಕಾಲನ್ನು ಮುಂದೆ ಚಾಚಿ,
ಈಗ ಎರಡು ಕೈ ಮೇಲೆ ನಮಸ್ಕಾರ ಸ್ಥಿತಿಗೆ ಹೋಗಲಿ. ಬಲ ಕಾಲನ್ನು ಸ್ವಲ್ಪ ಬೆಂಡ್ ಮಾಡಿ ಮೇಲೆ, ದೃಷ್ಟಿ ಮೇಲೆ ದೀರ್ಘವಾದ ಉಸಿರಾಟ. ವೀರಭದ್ರಾಸನ ಅಂದರೆ ಸೈನಿಕನ ಹಾಗೆ ನಿಲ್ಲುವುದು. ಸ್ಲೋಲಿ ಮೇಲೆ ಬನ್ನಿ, ಎರಡು ಕೈ ಕೆಳಗೆ. ಈಗ ಎಡ ಸೈಡಿಗೆ ತಿರುಗಿ ಎಡ ಕಾಲನ್ನು ಮುಚ್ಚಿ ಉಸಿರು ತಕೊಳ್ತಾ ಮೇಲೆ ನಮಸ್ಕಾರ. ಈ ಆಸನದಿಂದ ಕಾಲುಗಳು ಸುದೃಢಗೊಳ್ಳುವುದು, ವಿಶಾಲವಾಗುವುದು, ಎದೆ ವಿಶಾಲವಾಗುವುದು, ಉಸಿರಾಟ ಕ್ರಿಯೆ ದೀರ್ಘವಾಗುವುದು, ಕಾಲುಗಂಟು ಮೀನು ಕಂಡ ಬಲಗೊಳ್ಳುವುದು. ಸ್ಲೋಲಿ ಮೇಲೆ ಬನ್ನಿ, ಕೈ ಸೈಡಿಂದ ಕೆಳಗೆ ಈಚೆ ತಿರುಗಿರಿ. ರಿಲ್ಯಾಕ್ಸ್, ವಿಶ್ರಾಂತಿ. ಪರಿವೃತ್ತ ತ್ರಿಕೋನಾಸನ. ನಿಮ್ಮ ಬಲಕಾಲನ್ನು 2-3 ಅಂತಸ್ತಿನಲ್ಲಿ ಇಡಿರಿ. ಎರಡು ಕೈ ಸೈಡಿಂದ ಬಲಕಾಲನ್ನು ಬಲಗಡೆಗೆ, ಎಡಕಾಲನ್ನು ಸ್ವಲ್ಪ ಒಳಗೆ ತಗೊಳ್ಳಿ. ಈಗ ನಿಮ್ಮ ಎಡಕೈಯನ್ನು ಕೆಳಗೆ ಬಲಕಾಲಿನ ಹತ್ರ ತನ್ನಿ. ದೃಷ್ಟಿ ಮೇಲೆ ಶರೀರವನ್ನು ತಿರುಗಿಸಿ ಮಾಡುವಂತಹ ಆಸನ ಇದು. ಸ್ಲೋಲಿ ಮೇಲೆ ಬನ್ನಿ, ಬಲಕಾಲು ಮುಂದೆ ಮಾಡಿ, ಎಡಕಾಲನ್ನು ಎಡಬದಿಗೆ, ಬಲಕೈಯನ್ನು ಸಣ್ಣ ಬೆರಳನ್ನು ಎಡಕಾಲಿನ ಸಣ್ಣ ಬೆರಳತ್ರ ಇಟ್ಕೊಳ್ಳಿ. ದೃಷ್ಟಿ ಮೇಲೆ. ಸೊ ಈ ಆಸನ ಮಾಡುವುದರಿಂದ ಬೆನ್ನು ಮೂಳೆ ಚೈತನ್ಯಗೊಳ್ಳುವುದು, ಸೊಂಟ ಹೊಟ್ಟೆಯ ಭಾಗ ಕೊಬ್ಬಿನಂಶ ಕರಗುವುದು, ಜಠರ ಗರ್ಭಕೋಶ ಮೂತ್ರಕೋಶ ಚೈತನ್ಯಗೊಳ್ಳುವುದು. ಸ್ಲೋಲಿ ಮೇಲೆ ಬನ್ನಿ, ಉಸಿರು ತಕ್ಕೊಳ್ತಾ ಮೇಲೆ ಬನ್ನಿ. ರಿಲ್ಯಾಕ್ಸ್, ಎರಡು ಕಾಲೊಟ್ಟಿಗೆ, ವಿಶ್ರಾಂತಿ. ಮಾರ್ಜಾಲ ಶ್ವಾಸ. ಉಸಿರು ತಕ್ಕೊಳ್ತಾ ಮೇಲೆ ನೋಡಿರಿ, ಹೊಟ್ಟೆ ಕೆಳಗೆ. ಉಸಿರು ಹೊರಗೆ ಹಾಕುತ್ತಾ ಬೆನ್ನು ರೌಂಡ್ ಮಾಡಿರಿ, ಗದ್ದವನ್ನು ಕೆಳಗೆ ತಾಗಿಸಿ. ಉಸಿರು ತಕ್ಕೊಳ್ತಾ ಮೇಲೆ ನೋಡಿರಿ, ಹೊಟ್ಟೆ ಕೆಳಗೆ ಆಗಿರಲಿ. ಉಸಿರು ಹೊರಗೆ ಹಾಕುತ್ತಾ ಸೊಂಟ ನೋವು, ಲೋವರ್ ಬ್ಯಾಕ್ ಪೇನ್ ಇದ್ದವರಿಗೆ ಇದು ಒಳ್ಳೆಯಾದ ಆಸನ, ಮಾರ್ಜಾಲ ಶ್ವಾಸ. ಸ್ಲೋಲಿ ಮುಂದೆ ಬನ್ನಿ, ವಿಶ್ರಾಂತಿ, ಹಾಗೆ ಇರಿ. ಅಧೋಮುಖ ಶ್ವಾನಾಸನ. ಎರಡು ಕೈಯನ್ನು ಮುಂದೆ ಇಡಿರಿ, ಸ್ಲೋಲಿ ಸೊಂಟವನ್ನು ಮೇಲೆ ಎತ್ತಿ, ಕಾಲು ಕಂಪ್ಲೀಟ್ಲಿ ನೆಲದಲ್ಲಿರಲಿ, ಕೈಯನ್ನು ನೆಲಕ್ಕೆ ಊರುತ್ತಾ ನಿಮ್ಮ ಸೊಂಟ ಭಾಗವನ್ನು ಹಿಂದೆ ಮಾಡಿರಿ. ಅಧೋಮುಖ ಶ್ವಾನಾಸನ ಇದು ಕೆಳಮುಖ ಮಾಡುವಂಥ ಒಂದು ಭಂಗಿ. ಕೈ ಮತ್ತು ಕಾಲುಗಳು ಬಲಿಷ್ಠವಾಗುವುದು, ಎಲ್ಲ ಭಾಗಗಳಿಗೆ ಸರಿಯಾಗಿ ರಕ್ತ ರಕ್ತ ಫ್ಲೋ ಆಫ್ ಬ್ಲಡ್ ಆಗುವುದು. ಸಯಾಟಿಕ ನರ್ವ್ಸ್ ಅವರಿಗೆ ಒಳ್ಳೆಯಾದ ಥೆರಪಿಕ್ ಆಸನ. ಸ್ಲೋಲಿ ಕಾಲು ಮಂಡಿ ಬೆಂಡ್ ಮಾಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ವಿಶ್ರಾಂತಿ. ವಜ್ರಾಸನ. ವಜ್ರ ಅಂದರೆ ಡೈಮಂಡ್. ಇದೊಂದು ಪವರ್ಫುಲ್ ಆಸನ. ಆಹಾರ ಸೇವನೆಯ ನಂತರವೂ ಈ ಆಸನದಲ್ಲಿ ಕುಳಿತುಕೊಳ್ಳಬಹುದು. ಜೀರ್ಣಶಕ್ತಿ ಬಲಗೊಳ್ಳುವುದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ಸಾಲ್ವ್ ಆಗ್ತದೆ. ಸೊ ಇದು ಒಂದು ಧ್ಯಾನ ಮಾಡುವ ಒಂದು ಆಸನ ಸಹ ಹೌದು. ವಿಶ್ರಾಂತಿ. ಮಂಡುಕಾಸನ. ಕೈ ಮುಷ್ಟಿಯನ್ನು ಕಟ್ಟು ನಾಭಿಯ ಕೆಳಗೆ ಇಟ್ಕೊಳ್ಳಿ. ಉಸಿರು ತಕೊಳ್ತಾ ಗದ್ದವನ್ನು ಮೇಲೆ ಮಾಡಿ, ಉಸಿರು ಹೊರಗೆ ಹಾಕುತ್ತಾ ಮುಂದೆ ಬಾಗಿ. ಆದವರು ತಲೆಯನ್ನು ನೆಲಕ್ಕೆ ತಾಗಿಸಬಹುದು. ಮಂಡುಕ ಎಂದರೆ ಕಪ್ಪೆಯ ಭಂಗಿ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ
ಹೊಟ್ಟೆಯ ಫ್ಯಾಟ್ ತುಂಬಾ ಹೋಗುತ್ತದೆ, ತೊಡೆಯಲ್ಲಿನ ಕೊಬ್ಬಿನಂಶವು ಹೋಗುತ್ತದೆ, ಕರಗುತ್ತದೆ. ಸ್ಲೋಲಿ ಉಸಿರು ತಗೊಳ್ತಾ ಮೇಲೆ ಬನ್ನಿ, ಉಸಿರು ಹೊರಗೆ ಹಾಕುತ್ತಾ ಕೈಯನ್ನು ರಿಲ್ಯಾಕ್ಸ್ ಮಾಡಿ ವಿಶ್ರಾಂತಿ, ಕಣ್ಣು ಮುಚ್ಚಿ. ಜಾನು ಶೀರ್ಷಾಸನ, ಬಲ ಕಾಲನ್ನು ಮುಂದೆ ತನ್ನಿ. ಈಗ ಉಸಿರು ತಗೊಳ್ತಾ ಎರಡು ಕೈಯನ್ನು ಮೇಲೆ ಮಾಡಿ, ಉಸಿರು ಹೊರಗೆ ಹಾಕುತ್ತಾ ಗದ್ದವನ್ನು ಎಳೆಯುತ್ತಾ ನಿಮ್ಮ ಮಂಡಿಗೆ ತಲೆಯನ್ನು ತಾಗಿಸಿ. ಜಾನು ಶೀರ್ಷಾಸನ ಅಂದರೆ, ಜಾನು ಅಂದರೆ ಮಂಡಿ, ಶೀರ್ಷ ಅಂದರೆ ತಲೆ, ಹಣೆಯನ್ನು ತಾಗಿಸುವುದು. ಇದು ಬೆನ್ನಿನ ಭಾರ ಮತ್ತು ಪಕ್ಕೆಲುಬು ಹಗುರವಾಗುವುದು, ನಾಭಿಯ ಹಾಗೂ ತೊಡೆಯ ಭಾಗದ ಕೊಬ್ಬಿನಂಶ ಕರಗುವುದು. ಸ್ಲೋಲಿ ಉಸಿರು ತಗೊಳ್ತಾ ಮೇಲೆ ಹೋಗಿ, ಉಸಿರು ಹೊರಗೆ ಹಾಕುತ್ತಾ ಕೈಯನ್ನು ಕೆಳಗೆ, ಕಾಲು ವಾಪಸ್, ವಿಶ್ರಾಂತಿ. ಈಗ ಎಡಕಾಲನ್ನು ಮುಂದೆ ತನ್ನಿ, ಉಸಿರು ತಗೊಳ್ತಾ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಗದ್ದವನ್ನು ಎಳೆಯದು ಕೆಳಗೆ ತನ್ನಿ, ನಿಮ್ಮ ಹಣೆಯನ್ನು ಮಂಡಿಗೆ ತಾಗಿಸಿ. ಸಹಜವಾದ ಉಸಿರಾಟ ಇರಲಿ. ಸ್ಲೋಲಿ ಉಸಿರು ತಗೊಳ್ತಾ ಮೇಲೆ ಬನ್ನಿ, ಉಸಿರು ಹೊರಗೆ ಹಾಕುತ್ತಾ ಕೆಳಗೆ, ಕೈ ಕೆಳಗೆ, ಕಾಲು ವಿಶ್ರಾಂತಿ. ಉಷ್ಟ್ರಾಸನ, ಎರಡು ದಿಂಬಿನಲ್ಲಿ ನಿಲ್ಲಿ, ಕಾಲೆರಡು ಹಿಂದೆ, ಸ್ವಲ್ಪ ಗ್ಯಾಪ್ ಇರಲಿ ಕಾಲಲ್ಲಿ, ಕಾಲು ಬೆರಳುಗಳು ರಿಲ್ಯಾಕ್ಸ್ ಆಗಿರಲಿ. ಈಗ ಎರಡು ಕೈ ಉಸಿರು ತಗೊಳ್ತಾ ಹಿಂದೆ ಬಾಗಿಸಿ, ನಿಮ್ಮ ಹಿಮ್ಮಡಿಯನ್ನು ಇಟ್ಕೊಳ್ಳಿ, ಗಲ್ಲ ಲೂಸ್ ಆಗಿರಲಿ. ಉಷ್ಟ್ರಾಸನ, ಉಷ್ಟ್ರ ಎಂದರೆ ಒಂಟೆ, ಉಸಿರಾಟ ಕ್ರಿಯೆ ದೀರ್ಘವಾಗುವುದು, ಥೈರಾಯ್ಡ್ ಸಮಸ್ಯೆಗೆ ಒಳ್ಳೆಯಾದ ಭಂಗಿ, ಮಕ್ಕಳಿಗೆ ಹೈಟ್ ಬರುತ್ತದೆ, ಲಂಗ್ ಕೆಪ್ಯಾಸಿಟಿ ಜಾಸ್ತಿ ಆಗುತ್ತದೆ ಈ ಆಸನದಿಂದ. ಸ್ಲೋಲಿ ಉಸಿರು ತಗೊಳ್ತಾ ಮುಂದೆ ಬನ್ನಿ, ಸ್ಲೋಲಿ ಕೆಳಗೆ ಕೂತ್ಕೊಳ್ಳಿ, ವಿಶ್ರಾಂತಿ. ಭಾರದ್ವಾಜಾಸನ, ಎರಡು ಕಾಲುಗಳನ್ನು ಬಲಕ್ಕೆ ತಗೊಂಡು ಹೋಗಿರಿ, ಮಂಡಿಯಲ್ಲಿ ಗ್ಯಾಪ್ ಇರಬಾರ್ದು. ಈಗ ಬಲಕೈಯನ್ನು ಮೇಲೆ ತಗೊಂಡು ಹೋಗಿರಿ, ಎಡ ತೊಡೆಯ ಸಂದಿಯಲ್ಲಿ ಇಡಿರಿ, ಎಡಕೈಯನ್ನು ಹಿಂದೆ ತಗೊಂಡು ಹೋಗಿರಿ, ನಿಮ್ಮ ಶೋಲ್ಡರ್ಸ್ ಹಾಗೂ ಎದೆಯನ್ನು ಎತ್ತಿ ಟ್ವಿಸ್ಟ್ ಮಾಡಿರಿ. ಭರದ್ವಾಜಾಸನ, ಭರದ್ವಾಜ್ ಮುನಿಗಳ ಹೆಸರಿನ ಆಸನ. ಇದು ಡಯಾಬಿಟಿಸಿಗೆ ಉತ್ತಮವಾದ ಆಸನ. ಹೊಟ್ಟೆಯಲ್ಲಿರುವ ಕೊಬ್ಬಿನಂಶ ಕರಗುತ್ತದೆ, ಕಿಡ್ನಿ ಹಾಗೂ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತದೆ. ಸ್ಲೋಲಿ ಮುಂದೆ ತಿರುಗಿ, ಕಾಲು ಅರ್ಧ ಸಿದ್ಧಾಸನದಲ್ಲಿ. ಈಗ ಎರಡು ಕಾಲು ಎಡಬದಿಗೆ ತಗೊಂಡು ಹೋಗಿರಿ, ಒಂದು ಕಾಲ ಮೇಲೆ ಒಂದು ಕಾಲಿರಲಿ, ಎಡ ಕೈಯನ್ನು ಮೇಲೆ ತಗೊಂಡು ಹೋಗಿರಿ, ಬಲ ತೊಡೆಯ ಇಡಿರಿ. ಈಗ ನಿಮ್ಮ ಶೋಲ್ಡರ್ಸ್ ಹಾಗೂ ಕಂಪ್ಲೀಟ್ ಹೊಟ್ಟೆಯನ್ನು ಎತ್ತಿ ಟ್ವಿಸ್ಟ್ ಆಗಿರಿ. ಸಹಜವಾದ ಉಸಿರಾಟವಿರಲಿ, ಎಷ್ಟು ಸಾಧ್ಯ ನಿಮ್ಮ ದೃಷ್ಟಿ ಹಿಂದೆ ಇರಲಿ. ಸ್ಲೋಲಿ ಕೈಯನ್ನು ಎತ್ತಿ ಕೆಳಗೆ ಇಡಿರಿ, ವಿಶ್ರಾಂತಿ. ಬಾಲಾಸನ, ಸೊ ಎರಡು ಮಂಡಿ ಮೇಲೆ ಬನ್ನಿ, ಎರಡು ಕಾಲು ದೊಡ್ಡ ಬೆರಳು ಒಟ್ಟಿಗೆ ಇರಲಿ, ಮಂಡಿಯನ್ನು ಅಗಲ ಮಾಡಿರಿ. ಈಗ ಸ್ಲೋಲಿ ಉಸಿರು ಬಿಡ್ತಾ ಕೆಳಗೆ ಕೂತ್ಕೊಂಡು ಕೈಯನ್ನು ಚಾಚುತ್ತಾ ಮುಂದೆ ಬಾಗಿರಿ, ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಿ. ಬ
ಬಾಲಾಸನ. ಬಾಲ ಅಂದರೆ ಮಗುವಿನ ಹಾಗೆ ಮಲಗುವುದು. ಇದು ಒಂದು ರಿಲ್ಯಾಕ್ಸಿಂಗ್ ಪೋಸ್. ಎಲ್ಲ ಅಂಗಗಳಿಗೆ ವಿಶ್ರಾಂತಿಯನ್ನು ಕೊಡುತ್ತದೆ. ಬೆನ್ನಿನ ಭಾಗ ಸ್ಟ್ರೆಚ್ ಆಗಿ ರಿಲ್ಯಾಕ್ಸ್ ಆಗುತ್ತದೆ. ಇದು ಒಂದು ಸ್ಟ್ರೆಸ್ ಇದ್ದವರಿಗೆ ನಾವು ಕೊಡುವಂಥ ಒಂದು ಥೆರಪೆಟಿಕ್ ಆಸನ. ದೀರ್ಘವಾಗಿ ಉಸಿರಾಟ, ಸ್ಲೋಲಿ ಉಸಿರು ತಗೊಳ್ತಾ ಮೇಲೆ ಬನ್ನಿ, ರಿಲ್ಯಾಕ್ಸ್. ಇದು ಒಂದು ಹೊಟ್ಟೆ ಮೇಲೆ ಮಲಗುವಂತಹ ಮಾಡುವಂತಹ ಆಸನ, ಭುಜಂಗಾಸನ. ಎರಡು ಕೈಯನ್ನು ನಿಮ್ಮ ಚೆಸ್ಟಿನ ಕೆಳಗೆ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ಲಂಗ್ಸನ್ನು ತುಂಬುತ್ತಾ ಮೇಲೆ ಬನ್ನಿ, ಕೈ ಚಾಚಿ ಮೇಲೆ ನೋಡಿ. ಭುಜಂಗ ಅಂದರೆ ಎಡೆ ಎತ್ತಿದ ಸರ್ಪ. ಈ ಆಸನದಿಂದ ಸೊಂಟದ ನೋವು ನಿವಾರಣೆಯಾಗುವುದು, ಗೂನು ಬೆನ್ನು ನಿವಾರಣೆಯಾಗುವುದು, ಶ್ವಾಸಕೋಶಗಳು ಮತ್ತು ಹೃದಯ ಚೈತನ್ಯಗೊಳ್ಳುವುದು, ಥೈರಾಯ್ಡಿಗೆ ಉತ್ತಮವಾದ ಆಸನ. ದೀರ್ಘವಾಗಿ ಉಸಿರಾಟ ಮಾಡ್ತಾ ಇರಲಿ, ಸ್ಲೋಲಿ ಕೆಳಗೆ ಬನ್ನಿ, ವಿಶ್ರಾಂತಿ. ನೆಕ್ಸ್ಟ್ ಧನುರಾಸನ. ಎರಡು ಕಾಲನ್ನು ಮೇಲಕ್ಕೆ ಮುಡ್ಚಿ, ಎರಡು ಕೈಯಿಂದ ಕಾಲಿನ ಆ್ಯಂಕಲನ್ನು ಹಿಡಿರಿ. ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ತಾ ಮೇಲೆ ಎತ್ತಿ, ಕೈಯಿಂದ ಕಾಲನ್ನು ಮೇಲೆ ಎತ್ತಿ. ನಿಮ್ಮ ನಾಭಿಯ ಭಾಗ ಮಾತ್ರ ನೆಲದಲ್ಲಿ ಪ್ರೆಸ್ ಆಗಿ ಇರಬೇಕು. ಧನು ಎಂದರೆ ಬಿಲ್ಲು ಎಂದರ್ಥ. ಸ್ಲಿಪ್ ಡಿಸ್ಕಿಗೆ ಉತ್ತಮವಾದ ಆಸನ. ಹೊಟ್ಟೆಯ ಕೊಬ್ಬು ಕಡಿಮೆಯಾಗುವುದು, ಎದೆಯ ಭಾಗ ವಿಶಾಲವಾಗುವುದು, ಉಸಿರಾಟ ಕ್ರಿಯೆ ದೀರ್ಘವಾಗುವುದು, ಕಾನ್ಸ್ಟಿಪೇಷನ್ ಸಾಲ್ವ್ ಆಗ್ತದೆ ಈ ಆಸನದಲ್ಲಿ. ಸ್ಲೋಲಿ ಉಸಿರು ಹೊರಗೆ ಹಾಕುತ್ತಾ ಕೆಳಗೆ ಕೈ ರಿಲ್ಯಾಕ್ಸ್ ಮಾಡಿರಿ, ಕಾಲು ರಿಲ್ಯಾಕ್ಸ್. ಮಕರಾಸನದಲ್ಲಿ ವಿಶ್ರಾಂತಿ. ಸೊ ಇದು ಬೆನ್ನಿನ ಮೇಲೆ ಮಲಗು ಮಾಡುವಂತಹ ಆಸನ, ಜಠರ ಪರಿವರ್ತಾಸನ. ಎರಡು ಕೈಯು ನಿಮ್ಮ ಭುಜದ ನೇರಕ್ಕೆ ಇಡಿರಿ. ಈಗ ಎರಡು ಕಾಲು ಸ್ಟ್ರೇಟ್ 90 ಡಿಗ್ರಿಗೆ ತಗೊಂಡೋಗಿರಿ. ಕಾಲನ್ನು ಮುಡ್ಚಿ, ಎರಡು ಮಂಡಿಯನ್ನು ನಿಮ್ಮ ಬಲಕೈಗೆ, ಬಲಕೈ ಹತ್ರ ತನ್ನಿ. ಕೈ ಪಾಮ್ ಫೇಸಿಂಗ್ ಡೌನ್, ದೃಷ್ಟಿ ನಿಮ್ಮ ಎಡಕಡೆಗೆ. ಜಠರ ಎಂದರೆ ಇಂಟೆಸ್ಟೈನ್, ಪರಿವೃತ್ತ ಅಂದರೆ ಟ್ವಿಸ್ಟಿಂಗ್. ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಗ್ಯಾಸ್ಟ್ರಿಕ್ ಟ್ರಬಲ್, ಕಿಡ್ನಿ ಸ್ಟೋನ್, ಮೂಲ್ಯವಾದಿ ಮತ್ತು ಮಲಬದ್ಧತೆ ನಿವಾರಣೆಗೆ ಸಹಕಾರಿಯಾದ ಆಸನ. ಸ್ಲೋಲಿ ಎರಡು ಕಾಲನ್ನು ಮೇಲೆ ತನ್ನಿ, ಕಾಲು ಸ್ಟ್ರೇಟ್ ಮಾಡಿ 90 ಡಿಗ್ರಿ. ಹಾಗೆ ಸ್ಲೋಲಿ ಕೆಳಗೆ, ಸ್ಟ್ರೇಟ್ ಕೆಳಗೆ ತನ್ನಿ. ಪುನಃ ಕಾಲು ಸ್ಟ್ರೇಟ್, ಉಸಿರು ತಗೊಳ್ತಾ ಕಾಲು ಸ್ಟ್ರೇಟ್, ಉಸಿರು ಹೊರಗೆ ಹಾಕುತ್ತಾ ಮುಡ್ಚಿ ಕಾಲನ್ನು ಎಡಬದಿಗೆ ತನ್ನಿ. ಕಾಲು ಎರಡು ಮಂಡಿ ನಿಮ್ಮ ಆರ್ಮ್ ಜಾಯಿಂಟಿಗೆ ತಾಗಬೇಕು, ದೃಷ್ಟಿ ನಿಮ್ಮದು ಬಲಬದಿಗೆ. ದೀರ್ಘವಾದ ಉಸಿರಾಟ, ಯಾವುದೇ ಥರ ಉಸಿರನ್ನು ಹಿಡಿದುಕೊಳ್ಬೇಡಿರಿ. ಸ್ಲೋಲಿ ಎರಡು ಕಾಲು ಮಂಡಿ ಸ್ಟ್ರೇಟ್ ಬರಲಿ, 90 ಡಿಗ್ರಿಗೆ ಹೋಗಲಿ, ಸ್ಟ್ರೇಟ್ ಕೆಳಗೆ ತನ್ನಿ. ಎರಡು ಕೈ ಕೆಳಗೆ, ವಿಶ್ರಾಂತಿ. ಸೇತುಬಂಧಾಸನ. ಈಗ ಎರಡು ಕಾಲನ್ನು ಮುಡ್ಚಿ ನಿಮ್ಮ ಬಟಕ್ಸ್ ಹತ್ರ ತನ್ನಿ. ಈಗ ಎರಡು ಕೈಯಿಂದ ನಿಮ್ಮ ಆ್ಯಂಕಲನ್ನು ಇಟ್ಕೊಳ್ಳಿ. ಈಗ ಹೊಟ್ಟೆ ಹಾಗೂ ಸೊಂಟದ ಭಾಗವನ್ನು ಮೇಲೆ ತಗೊಂಡು ಹೋಗಿರಿ, ಉಸಿರು ತಗೊಳ್ತಾ ಮೇಲೆ. ಸೇತುಬಂಧಾಸನ. ಸೇತು ಎಂದರೆ ಸೇತುವೆ ಎಂದರ್ಥ. ಸ್ನಾಯುಗಳಿಗೆ ಶಕ್ತಿ ಕೊಡುತ್ತದೆ. ಬೆನ್ನು ಹಾಗೂ ಕುತ್ತಿಗೆಯನ್ನು
ಸುಡುಗ್ಗು ಸ್ಟ್ರಾಂಗ್ ಮಾಡುತ್ತದೆ. ಸಕ್ಕರೆ ಕಾಯಿಲೆಗೆ, ಗೂನು ಬೆನ್ನಿಗೆ, ಥೈರಾಯ್ಡಿಗೆ, ಗೊರಕೆ ಸಮಸ್ಯೆ ಇದ್ದವರಿಗೆ ಉತ್ತಮವಾದ ಆಸನ. ಸ್ಲೋಲಿ ಸೊಂಟವನ್ನು ಕೆಳಗೆ ಮಾಡಿರಿ, ಕಾಲು ನೇರವಾಗಿ ಕೆಳಗೆ ಚಾಚಿ, ವಿಶ್ರಾಂತಿ. ನೆಕ್ಸ್ಟ್ ನವಾಸನ. ಸೊ ಆರ್ಮ್ ಜಾಯಿಂಟ್ ಮೇಲೆ ಬನ್ನಿ. ಈಗ ನಿಮ್ಮ ಹಣೆಯ ಲೆವೆಲ್ಲಿಗೆ ಕಾಲನ್ನು ಮೇಲೆ ತನ್ನಿ. ಸಾಧ್ಯ ಆದರೆ ಎರಡು ಕೈಯನ್ನು ಸ್ಟ್ರೇಟ್ ಮಾಡಿ. ನವ ಎಂದರೆ ದೋಣಿ. ಇಲ್ಲಿ ಇದು ಒಂದು ಬೆಲ್ಲಿ ಫ್ಯಾಟ್ ಲಾಸಿಗೆ ಒಳ್ಳೆಯಾದ ಆಸನ. ಭುಜಗಳು ತೋಳಗಳು ಶಕ್ತಿಯಾಗುತ್ತದೆ, ಪಚನ ಕ್ರಿಯೆ ಜಾಸ್ತಿ ಒಳ್ಳೆಯದಾಗುತ್ತದೆ. ಸ್ಲೋಲಿ ಕಾಲನ್ನು ಕೆಳಗೆ ತನ್ನಿ, ವಿಶ್ರಾಂತಿ. ಶವಾಸನ. ಕೈ ಎರಡು ಪಾಮ್ ಫೇಸಿಂಗ್ ಅಪ್, ಕಾಲಿನ ದೊಡ್ಡ ಬೆರಳು ಆಚೆ ಈಚೆ ರಿಲ್ಯಾಕ್ಸ್ ಆಗಿರಲಿ, ಉಸಿರಾಟದ ಮೇಲೆ ಗಮನವಿರಲಿ. ಹಾಗೆ ನಿಮ್ಮ ಮನಸ್ಸು ಹಾಗೂ ಉಸಿರಾಟ ಕಾಲಿನ ಕಡೆಗೆ ಹೋಗಲಿ. ಕಾಲನ್ನು ರಿಲ್ಯಾಕ್ಸ್ ಮಾಡಿರಿ. ಕಾಫ್ ಮಸಲ್ಸ್, ಥೈ ಮಸಲ್ಸ್, ಹಿಪ್ ಜಾಯಿಂಟ್ ರಿಲ್ಯಾಕ್ಸ್ ಆಗಿರಲಿ. ಸೊಂಟ ರಿಲ್ಯಾಕ್ಸ್ ಮಾಡಿರಿ. ಬೆನ್ನು ರಿಲ್ಯಾಕ್ಸ್ ಮಾಡಿರಿ. ಬೆನ್ನಿನಲ್ಲಿ ಸುತ್ತ ಇರುವ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಿರಿ. ಭುಜವನ್ನು ರಿಲ್ಯಾಕ್ಸ್ ಮಾಡಿರಿ. ಎರಡು ಕೈಯನ್ನು ರಿಲ್ಯಾಕ್ಸ್ ಮಾಡಿರಿ. ಹಾಗೆ ಕುತ್ತಿಗೆಯನ್ನು ರಿಲ್ಯಾಕ್ಸ್ ಮಾಡಿರಿ. ಕಂಪ್ಲೀಟ್ ಮುಖವನ್ನು ರಿಲ್ಯಾಕ್ಸ್ ಮಾಡಿರಿ. ಕಣ್ಣು ರಿಲ್ಯಾಕ್ಸ್, ಹಣೆ ರಿಲ್ಯಾಕ್ಸ್, ತಲೆಯ ಹಿಂದಿನ ಭಾಗ ರಿಲ್ಯಾಕ್ಸ್, ಕುತ್ತಿಗೆ ಹಿಂದಿನ ಭಾಗ ರಿಲ್ಯಾಕ್ಸ್. ಕಂಪ್ಲೀಟ್ ವಿಶ್ರಾಂತಿ. ನಿಮ್ಮ ಗಮನ ಉಸಿರು ತಕೋಬೇಕಾದರೆ ನಿಮ್ಮ ಹೊಟ್ಟೆಯ ಭಾಗ ಮೇಲೆ ಬರುವುದು, ಉಸಿರು ಬಿಡಬೇಕಾದ್ರೆ ಹೊಟ್ಟೆಯ ಭಾಗ ಒಳಗೆ ಹೋಗುವುದನ್ನು ಗಮನಿಸಿ. ಹಾಗೆ ಇನ್ನೊಂದು ಪಾಯಿಂಟ್, ಶವಾಸನದಲ್ಲಿ ನೀವು ಒಳ್ಳೆಯಾದ ಪಾಸಿಟಿವ್ ಎನರ್ಜಿಯನ್ನು ನಮ್ಮ ಸುತ್ತಮುತ್ತು ಹವಗಳಿಂದ ಒಳಗೆ ತಗೊಳ್ತಾ ಇದ್ದೀರಿ. ಹಾಗೆ ಉಸಿರು ಬಿಡಬೇಕಾದ್ರೆ ನಿಮ್ಮ ಒಳಗೆ ಇರುವ ಒಂದು ನೆಗೆಟಿವ್ ಎನರ್ಜಿ ಏನುಂಟು ಅದನ್ನು ಹೊರಗೆ ಹಾಕುತ್ತಿದ್ದೀರಿ. ಶವಾಸನ ಮಾಡೋದ್ರಿಂದ ನಮ್ಮ ಒಳಗೆ ಇರುವ ಹೀಲಿಂಗ್ ಪವರ್ ಜಾಸ್ತಿ ಆಗ್ತದೆ. ಹಾಗೂ ಆಸನದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆದರೆ ಶವಾಸನದಲ್ಲಿ ಅದು ಸರಿಯಾಗ್ತದೆ. ನಿಮ್ಮ ಮನಸ್ಸು ಹಾಗೂ ಉಸಿರಾಟ ನಿಮ್ಮ ದೇಹದ ಒಳಗೆ ಸಂಚರಿಸುತ್ತಾ ಇರಬೇಕು. ಸ್ಲೋಲಿ ಬಲಕ್ಕೆ ತಿರುಗಿ. ಹಾಗೆ ಅರ್ಧ ಸಿದ್ಧಾಸನದಲ್ಲಿ ಕೂತ್ಕೊಳ್ಳಿ. ಎರಡು ಕೈಯನ್ನು ಉಜ್ಜಿ ಕಣ್ಣಿಗೆ ತಾಗಿಸಿ. ಪ್ರಾಣಾಯಾಮ. ಪ್ರಾಣ ಎಂದರೆ ಜೀವಧಾರ ಅಥವಾ ಚೈತನ್ಯ ಶಕ್ತಿ. ಆಯಾಮ ಎಂದರೆ ವಿಸ್ತರಣೆ ಅಥವಾ ಹಿಗ್ಗುವಿಕೆ. ಶರೀರದ ಎಲ್ಲ ಭಾಗಕ್ಕೂ ಪ್ರಾಣವನ್ನು ವಿಸ್ತರಿಸುವುದಕ್ಕೆ ಪ್ರಾಣಾಯಾಮ ಎಂದು ಕರೆಯುತ್ತಾರೆ. ಪ್ರಾಣಾಯಾಮದಿಂದ ಶರೀರದಲ್ಲಿ ನಾಡಿಗಳಲ್ಲಿ ಒಳ್ಳೆಯಾದ ಒಂದು ಆಕ್ಟಿವೇಷನ್ ಆಗುತ್ತದೆ. ಶ್ವಾಸಕೋಶ ಮತ್ತು ಹೃದಯದ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತ ಶುದ್ಧಿಯಾಗುವುದು. ಪ್ರಾಣಾಯಾಮ ಸರಿಯಾಗಿ ಮಾಡುವುದರಿಂದ ಆಯಸ್ಸು ಲೈಫ್ ಸ್ಪ್ಯಾನ್ ಹೆಚ್ಚಿಸುವುದು. ಸೊ ಪ್ರಾಣಾಯಾಮ ಮಾಡುವಾಗ ಗಮನಿಸಬೇಕಾದ ಅಂಶಗಳು: ಖಾಲಿ ಹೊಟ್ಟೆ ಇರಬೇಕು, ಊಟದ ನಂತರ 3 ಗಂಟೆ ಅಂತರ ಇರಬೇಕು,
ಇದು ಅರ್ಧ ಸಿದ್ಧಾಸನ ಕೂತ್ಕೊಂಡು ಮಾಡುವಂಥ ಒಂದು ಪ್ರಾಣಾಯಾಮ. ಬೆನ್ನು ನೇರ ಇರಬೇಕು, ಭುಜಗಳು ಸಡಿಲವಾಗಿರಬೇಕು, ಕುತ್ತಿಗೆಯು ವಿಶ್ರಾಂತಿ ಗದ್ದದ ಭಾಗ ನೆಲಕ್ಕೆ ಸಮರೇಖೆ ಇರಲಿ, ಕಣ್ಣುಗಳು ಮೃದುವಾಗಿ ಮುಚ್ಚಿರಬೇಕು, ಹಣೆಯ ಭಾಗ ಮತ್ತು ಮುಖದ ಸ್ನಾಯುಗಳಲ್ಲಿ ಒತ್ತಡ ಇಲ್ಲದೆ ಸ್ಮೈಲಿಂಗ್ ನಗುವೆಯ ಮುಖ ಇರಬೇಕು. ಸ್ಲೋಲಿ ಈಗ ನಾವು ಕ್ರಿಯೆಯನ್ನು ಮಾಡುವ. ಮೊದಲಿನಿಗೆ ಷತ್ಕ್ರಿಯೆಯಲ್ಲಿ ಬರುವಂಥದ್ದು ಕಪಾಲಭಾತಿ. ಸೊ ಎರಡು ಕೈಯನ್ನು ನಿಮ್ಮ ಮಂಡಿಯ ಮೇಲೆ ಇಟ್ಕೊಳ್ಳಿ, ಬೆನ್ನನ್ನು ನೇರ ಮಾಡಿರಿ. ಈಗ ಒಂದು ಉಸಿರು ತಗೊಂಡು ಹಾಗೆ ಉಸಿರು ಹೊರಗೆ ಹಾಕುತ್ತಾ ಹೋಗಿರಿ. ಹೊಟ್ಟೆಯ ಭಾಗ ಒಳಗೆ ಹೊರಗೆ ಹೋಗ್ತಾ ಇರಬೇಕು. ಕಪಾಲ ಎಂದರೆ ಮುಖಭಾಗ, ಭಾತಿ ಎಂದರೆ ಹೊಳಪು ಇಲ್ಲ ತೇಜಸ್ಸು. ಕಪಾಲ ಭಾತಿ ಮಾಡುವುದರಿಂದ ಶರೀರದ ಒಳಗೆ ಇರುವ ಎಲ್ಲ ಟಾಕ್ಸಿಕ್ ಗಾಳಿಯು ರೂಪದಲ್ಲಿ ಹೊರಹೋಗುವುದರಿಂದ ಶರೀರದ ಸ್ವಚ್ಛವಾಗಿರುತ್ತದೆ, ಮನಸ್ಸು ಶಾಂತಿಯಾಗಿ ಇರುತ್ತದೆ. ವಿಶ್ರಾಂತಿ, ಕಣ್ಣು ಮುಚ್ಚಿರಲಿ. ಕಪಾಲಭಾತಿ ಆದ ಮೇಲೆ ಒಂದು ಸೆಕೆಂಡಿಗೆ ನಿಮಗೆ ಒಂದು ಶೂನ್ಯವಾದ ಮೆಡಿಟೇಷನ್ ಹೋಗುವಂಥ ಆ ಒಂದು ಪೊಸಿಷನಿಗೆ ನೀವು ಬರ್ತೀರಿ. ಫಾರ್ ಅ ಸೆಕೆಂಡ್ ಸ್ಲೋಲಿ ನಾರ್ಮಲ್ ಬ್ರೀತಿಂಗ್. ಈಗ ಭಸ್ತ್ರಿಕಾ, ಎರಡು ಕೈ ನಿಮ್ಮ ಭುಜದ ನೇರಕ್ಕೆ ತನ್ನಿ. ಕೈಗಳು ಮುಷ್ಟಿ ಕಟ್ಕೊಂಡಿರಿ. ಉಸಿರು ತಗೊಳ್ತಾ ಎರಡು ಕೈ ಮೇಲೆ ಮಾಡಿ ಮುಷ್ಟಿಯನ್ನು ಬಿಡಿರಿ. ಉಸಿರು ರಭಸವಾಗಿ ಹೊರಗೆ ಹಾಕುತ್ತಾ ಕೈ ಕೆಳಗೆ ಬರಲಿ. ಮುಷ್ಟಿ ಕಟ್ಟಿ ಮಾಡ್ತಾ ಇರಿ. ಭಸ್ತ್ರಿಕಾ ಇದೊಂದು ಷಟ್ ಕ್ರಿಯೆಗಳಿರುವ ಇದರಲ್ಲಿ ಒಂದು ಕ್ರಿಯೆ. ಸೊ ಇದರಿಂದ ಮೂಗಿನ ಹೊಳ್ಳೆಗಳು ಶುದ್ಧಗೊಳ್ಳುವವು, ನಾಭಿಯ ಭಾಗವು ಉತ್ತೇಜವಾಗುವುದು, ಮೆದುಳಿನ ಭಾಗ ಮತ್ತು ನರಮಂಡಲಗಳು ಚುರುಕುಗೊಳ್ಳುವುದು. ರಿಲ್ಯಾಕ್ಸ್. ಸೊ ಇದು ನಾವು ಮಾಡಿದ್ದು ಕ್ರಿಯೆ, ಷಟ್ ಕ್ರಿಯೆಯಲ್ಲಿ ಎರಡು ಕ್ರಿಯೆ, ಕಪಾಲಭಾತಿ ಹಾಗೂ ಭಸ್ತ್ರಿಕಾ. ಈಗ ನಾವು ಪ್ರಾಣಾಯಾಮ ಒಂದು ಮಾಡುವ. ಚಂದ್ರನುಲೋಮ ಹಾಗೂ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಕೈಯನ್ನು ಚಿನ್ ಮುದ್ರಾದಲ್ಲಿ, ಅದು ನಿಮ್ಮ ಹೆಬ್ಬೆರಳು ಹಾಗೂ ಇಂಡೆಕ್ಸ್ ಬೆರಳು ಒಟ್ಟಿಗೆ ತುದಿಯನ್ನು ತಾಗಿರಲಿ. ಬಲಕೈ ನಾಸಿಕಾಗ್ರ ಮುದ್ರ, ನಿಮ್ಮ ಎರಡು ಬೆರಳು ಮಧ್ಯದ ಬೆರಳು ಹಾಗೂ ತೋರ್ಬೆರಳು ಹೆಬ್ಬೆರಳಿನ ಕೆಳಗೆ ಪ್ರೆಸ್ ಆಗಿರಲಿ. ಉಂಗುರ ಬೆರಳು ಹಾಗೂ ಸಣ್ಣ ಬೆರಳು ಸ್ಟ್ರೈಟ್. ಈಗ ನೀವು ಬಲಭಾಗ ಹೆಬ್ಬೆರಳನ್ನು ಬಲಭಾಗ ಮೂಗಿಗೆ ಒಂದು ಟಚ್ ಮಾಡಿರಿ. ಎಡಮೂಗಿನಿಂದ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆ ಹೋಗಲಿ. ಎಡಭಾಗದಿಂದ ಉಸಿರು ಹೊರಗೆ ಹಾಕಿ. ತುಂಬ ನಿಧಾನವಾಗಿ ಮಾಡೋದ್ರಿಂದ ಮನಸ್ಸಿಗೆ ಒಳ್ಳೆಯಾದ ಶಾಂತಿ ಸಿಗ್ತದೆ. ಪುನಃ ಎಡಮೂಗಿನಿಂದ ಉಸಿರು ತಗೊಳ್ಳಿ. ನಮ್ಮ ಎಡಮೂಗು ಈಡ ಎಂದು ಕರೆಯುತ್ತೇವೆ. ಇದರಲ್ಲಿ ಬರುವಂಥ ಗಾಳಿ ತಂಪಾದ ಗಾಳಿ. ಇದು ಶಕ್ತಿ ಫೆಮಿನೈನ್ಗೆ ಕಂಪ್ಯಾರಿಸನ್ ಉಂಟು. ಸೊ ಎಡಮೂಗು ನಾವು ಎಷ್ಟು ಉಸಿರಾಟ ಹಗೂರ ಹೊರಗೆ ಹಾಕ್ತೀವಿ ಅಷ್ಟು ನಮ್ಮ ಬಲಗಡೆ, ದ ರೈಟ್ ಹೆಮಿಸ್ಫಿಯರ್ ಆಫ್ ದ ಬ್ರೈನ್ ಆಕ್ಟಿವೇಟ್ ಆಗ್ತದೆ. ಸೊ ನಿಮ್ಮ ಗಮನ ಎಡಮೂಗಿನ ಕಡೆ ಇರಲಿ. ಈಗ ಹಗೂರ ಉಸಿರು ಹೊರಗೆ ಹಾಕಿ ನಿಮ್ಮ ರಿಂಗ್ ಫಿಂಗರಿಂದ ಉಂಗುರ ಬೆರಳಿಂದ ನಿಮ್ಮ ಎಡಮೂಗಿನನ್ನು ಪ್ರೆಸ್ ಮಾಡಿ ಬಲ ಮೂಗಿನಿಂದ ಉಸಿರು ತಗೊಳ್ಳಿ. ದೀರ್ಘವಾಗಿ ಉಸಿರಾಟ
ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ, ಕಂಪ್ಲೀಟ್ ಎಕ್ಸಲೇಷನ್. ಕಂಪ್ಲೀಟ್ ಎಕ್ಸಲೇಷನ್ ಆದಮೇಲೆ ಪುನಃ ಬಲದಿಂದ ಉಸಿರುತ್ತುಕೊಳ್ಳಿ. ಬಲ ಮೂಗಿನ ಹೊಳ್ಳೆಗೆ ನಾವು ಪಿಂಗಳ ಅಂತ ಕರಿತೇವೆ. ಇದು ಒಂದು ಬಿಸಿಯಾದ ಗಾಳಿಯನ್ನು ಇರುತ್ತದೆ, ಹಾಗಾಗಿ ಇದು ಶಿವ ಅಂತ ಹೇಳ್ತೇವೆ, ಸೂರ್ಯ ಅಂತ ಹೇಳ್ತೇವೆ. ಸೊ ನೀವು ಬಲ ಮೂಗಿನಲ್ಲಿ ಎಷ್ಟು ಹಗುರಾಗಿ ಉಸಿರ ತಗೊಂಡು ಎಷ್ಟು ಹಗುರ ಉಸಿರು ಬಿಡ್ತೀರಿ, ಅಷ್ಟೇ ನಮ್ಮದು ಲೆಫ್ಟ್ ಸೈಡ್ ಆಫ್ ದ ಹೆಮಿಸ್ಫಿಯರ್ ಆಕ್ಟಿವೇಟ್ ಆಗ್ತದೆ. ಸೊ ಈ ಚಂದ್ರ ಅನುಲೋಮ ಅಂದರೆ ಎಡದಿಂದ ತಗೊಳ್ಳೋದು, ಸೂರ್ಯ ಅನುಲೋಮ ಅಂದರೆ ಬಲದಿಂದ ತಗೊಳ್ಳೋದು. ಶರೀರವನ್ನು ಯಾವಾಗಲೂ ಸಹಜ ಸ್ಥಿತಿಯಲ್ಲಿದ್ದಲು ಅಥವಾ ಶೀತ ಮತ್ತು ಉಷ್ಣ ಎರಡನ್ನು ಸಮತೋಲನದಲ್ಲಿ ಕಾಪಾಡಲು ಈ ಪ್ರಾಣಾಯಾಮ ಸೂಕ್ತ. ಸ್ಲೋಲಿ ಕೈಯನ್ನು ಕೆಳಗೆ ಇಡಿರಿ, ವಿಶ್ರಾಂತಿ, ಸಹಜವಾದ ಉಸಿರಾಟ. ನೆಕ್ಸ್ಟ್ ಮಾಡುವಂಥದ್ದು ನಾಡಿ ಶುದ್ಧಿ ಪ್ರಾಣಾಯಾಮ. ಸೊ ಇದು ಎರಡು ಅನುಲೋಮ್ ವಿಲೋಮ್ ಎರಡು ಸೇರಿ ಆಗುವಂತಹ ನಾಡಿ. ನಾಡಿ ಅಂದರೆ ನಮ್ಮ ಎರಡು ನಾಡಿ ನಾವಿಲ್ಲಿ ಯೂಸ್ ಮಾಡುವಂಥದ್ದು. ಶುದ್ಧಿ ಅಂದರೆ ಪ್ಯೂರ್ ಮಾಡುವಂಥದ್ದು. ಈಗ ಪುನಃ ಎಡಕೈ ಚಿನ್ ಮುದ್ರ, ಬಲಕೈ ನಾಸಿಕಾ ಮುದ್ರ. ಬಲಭಾಗವನ್ನು ಕ್ಲೋಸ್ ಮಾಡಿರಿ, ಬಲ ಮೂಗು ಕ್ಲೋಸ್ ಮಾಡಿರಿ. ಈಗ ಎಡದಿಂದ ಉಸಿರು ತಗೊಳ್ಳಿ, ಒಂದು ಎರಡು ಮೂರು ನಾಲ್ಕು. ಎಡದಿಂದ ಉಸಿರನ್ನು ಬಿಡಿರಿ, ಒಂದು ಎರಡು ಮೂರು ನಾಲ್ಕು ಐದು ಆರು. ಎಡ ಮುಚ್ಚಿರಿ, ಬಲದಿಂದ ಉಸಿರು ತಗೊಳ್ಳಿ, ಒಂದು ಎರಡು ಮೂರು ನಾಲ್ಕು. ಬಲದಿಂದ ಉಸಿರು ಬಿಡಿರಿ, ಒಂದು ಎರಡು ಮೂರು ನಾಲ್ಕು ಐದು ಆರು. ಹಾಗೆ ಪುನಃ ಎಡದಿಂದ ಉಸಿರು ತಗೊಳ್ಳಿ, ಸೊ ಈ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮನಸ್ಸು ತುಂಬ ಶಾಂತಿಯಾಗಿ ಕಾಮಾಗಿ ಇರ್ತದೆ, ಹಾಗೂ ನಮ್ಮ ಉಸಿರಾಟ ಬ್ಯಾಲೆನ್ಸ್ ಆಗ್ತದೆ. ಪ್ರಾಣ ಶಕ್ತಿ, ಪ್ರಾಣ ಅಂದರೆ ನಾವು ತಗೊಳ್ಳುವಂಥ ಉಸಿರು ಏನುಂಟು ಅದು ಒಂದು ಹೀಲಿಂಗ್ ಎಫೆಕ್ಟ್ ಕೊಡ್ತದೆ ಒಳಗೆ. ಸೊ ನೀವು ಪ್ರಾಣಾಯಾಮ, ಈ ಒಂದು ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರಿನ ಕಡೆ ಗಮನ ಇರಬೇಕು. ಸೊ ನಿಮ್ಮ ಎಡಬದಿಯಲ್ಲಿ ನೀವು ಉಸಿರಾಡಬೇಕಾದ್ರೆ ತಂಪಾದ ಗಾಳಿಯನ್ನು ನೀವು ಅದನ್ನು ಫೀಲ್ ಮಾಡಬೇಕು. ಬಲಭಾಗ ಉಸಿರಾಟ ಮಾಡಬೇಕಾದ್ರೆ ಬಿಸಿಯಾದ ಗಾಳಿಯನ್ನು ನೀವು ಫೀಲ್ ಮಾಡಬೇಕು. ಈ ಎರಡು ನಾಸ್ಟ್ರಿಲ್ಸ್ ಯಾವಾಗ ಬ್ಯಾಲೆನ್ಸ್ ಆಗ್ತದೆ, ನಮ್ಮ ಜೀರ್ಣಶಕ್ತಿ ಆಗಲಿ ಎಸಿಡಿಟಿ ಆಗಲಿ ಯಾವುದೇ ಥರ ನಮ್ಮ ಜೀರ್ಣಶಕ್ತಿಯಲ್ಲಿ ಪ್ರಾಬ್ಲಮ್ ಉಂಟು ಅದು ಸಾಲ್ವ್ ಆಗ್ತದೆ. ಇದು ಹೆಚ್ಚಾಗಿ ನೀವು 5-10 ನಿಮಿಷ ಮಾಡುವಂಥ ಪ್ರಾಣಾಯಾಮ. ಈ ಪ್ರಾಣಾಯಾಮ ಮಾಡೋದ್ರಿಂದ ನೀವು ಒಂದು ಧ್ಯಾನ ಮಾಡುವ ಕಡೆಗೆ ಒಂದು ಹೆಜ್ಜೆಯನ್ನು ಮುಂದೆ ಹಾಕ್ತೀರಿ. ಸ್ಲೋಲಿ ಎಡದಿಂದ ಉಸಿರನ್ನು ಬಿಡ್ತಾ ಎರಡು ಕೈಯನ್ನು ರಿಲ್ಯಾಕ್ಸ್ ಮಾಡಿರಿ, ಚಿನ್ ಮುದ್ರೆಯಲ್ಲಿ ಇರಲಿ ಎರಡು ಕೈ. ಸ್ಲೋಲಿ ಎರಡು ಕೈಯನ್ನು ಉಜ್ಜಿರಿ, ನಿಮ್ಮ ಕೈಯನ್ನು ಕಣ್ಣತ್ರ ತನ್ನಿ, ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿರಿ. ಸೊ ನೆಕ್ಸ್ಟ್ ಈಸ್ ಸದಂತ. ಹಲ್ಲುಗಳನ್ನು ಒಟ್ಟಿಗೆ ಇಟ್ಕೊಳ್ಳಿ. ಈಗ ಬಾಯಿಂದ ಉಸಿರು ತಗೊಳ್ಳಿ, ಮೂಗಿನಿಂದ ಉಸಿರನ್ನು ಬಿಡಿರಿ, ಕಣ್ಣು ಮುಚ್ಚಿರಲಿ. ಸದಂತ ಪ್ರಾಣಾಯಾಮ ಮಾಡ್ತಾ ಇರಿ.
ಶರೀರದಲ್ಲಿ ತಂಪನ್ನು ಹೆಚ್ಚುತ್ತದೆ. ಸೊ ಇದು ನಾವು ಬಾಯಲ್ಲಿ ಉಸಿರಾಗಿ ಮೂಗಿನಿಂದ ಹೊರಹಾಕುವ ಒಂದು ಪ್ರಾಣಾಯಾಮ. ಸೊ ಇದು ನೀವು ಸದಂತ 3 ಸತಿ ಮಾಡಿ ನೀವು ಗಮನಿಸಿದರೆ ನಿಮ್ಮ ಥ್ರೋಟ್ ಹತ್ರ ಒಂದು ತಂಪಾದ ಫೀಲಿಂಗ್ ನಿಮಗೆ ಬರ್ತದೆ. ವಿಶ್ರಾಂತಿ. ನೆಕ್ಸ್ಟ್ ಭ್ರಾಮರಿ. ಸೊ ನಿಮ್ಮ ಥಂಬ್ ಫಿಂಗರ್ ಕಿವಿಗೆ ಹೋಗಲಿ, ಇಂಡೆಕ್ಸ್ ಫಿಂಗರ್ ಐಬ್ರೋ ಮೇಲೆ, ಮಧ್ಯದ ಬೆರಳು ಕಣ್ಣು ಮುಚ್ಚಿ ಕಣ್ಣಿನ ರೆಪ್ಪೆಯ ಮೇಲೆ, ಉಂಗುರದ ಬೆರಳು ಮೂಗಿನ ಆ ತುದಿಯಲ್ಲಿ ಆಚೆ ಈಚೆ, ಸಣ್ಣ ಬೆರಳು ಬಾಯಿನ ತುದಿಯಲ್ಲಿ. ಈ ಬೆರಳಿನ ತುದಿಯನ್ನು ಪ್ರೆಸ್ ಮಾಡಿರಿ. ನಾಲಿಗೆಯನ್ನು ಮೇಲೆ ಮುಖಕ್ಕೆ ತಾಗಿಸಿರಲಿ, ಬೆನ್ನು ನೇರ ಇರಲಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ಮಕಾರ ಉಚ್ಚಾರವನ್ನು ಮಾಡಿರಿ. ಎರಡು ರೌಂಡ್ ಮಾಡಿರಿ. ಭ್ರಾಮರಿ, ಭ್ರಮರ ಎಂದರೆ ಜೇನು ನೊಣ. ಎಂಬ ಜೇಂಕಾರದಿಂದ ಶಬ್ದವು ನಮ್ಮ ಮಾನಸಿಕ ಒತ್ತಡ ನಿವಾರಣೆ ಆಗುವುದು. ಸೊ ನಮ್ಮ ಮೆದುಳಿನಲ್ಲಿ ನರಮಂಡಲಗಳು ಆಕ್ಟಿವೇಟ್ ಆಗುವುದು. ಯಾರಿಗೆ ನಿದ್ರೆ ಸಮಸ್ಯೆ, ಪಾರ್ಕಿನ್ಸನ್ಸ್, ಮೆಮೊರಿ ಲಾಸ್, ಇದಕ್ಕೆ ಒಳ್ಳೆಯಾದ ಒಂದು ಪ್ರಾಣಾಯಾಮ. ಕಿವಿ ಮೂಗು ಕಣ್ಣನ್ನು ಸಮಸ್ಯೆ ಇರೋರು ಕೂಡ ಇದನ್ನು ಮಾಡಬಹುದು. ಸೊ ಎರಡು ಕೈ, ಎಡಕೈ ಎಡಕೈ ಮೇಲೆ ಬಲಕೈ, ನೇರವಾಗಿ ಕೂತ್ಕೊಳ್ಳಿ. ಓಂಕಾರ ಉಚ್ಚಾರವನ್ನು ಮಾಡುವ 3 ಸತಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಾಭಿಯಿಂದ ಓಂಕಾರ ಶಬ್ದವನ್ನು ಮಾಡಿರಿ. ಓ ಉಸಿರು ತಗೊಳ್ಳಿ. ಓ